श्री सद्गुरु साईनाथ आश्रम श्री साई सच्चरिते 20ನೇ अध्याय ಈ ಅಧ್ಯಾಯದಲ್ಲಿ ಕಾಕಾ ಸಾಹೇಬರು ಸೇವಕಿಯಿಂದ ದಾಸಗಣು ಮಹಾರಾಜರವರ ಸಮಸ್ಯೆ ಹೇಗೆ ಪರಿಹರಿಸಲ್ಪಟ್ಟಿತು ಎಂಬುದನ್ನು ಹೇಮಾಡಪಂತರು ವಿವರಿಸುತ್ತಾರೆ. ಶಿರ್ಡಿಯ ಸಾಯಿ ದೇವರು ಮೊದಲು ನಿರಾಕಾರರಾಗಿದ್ದರು, ಭಕ್ತರಿಗೋಸ್ಕರ ಆಕಾರವನ್ನು ತಾಳಿದರು, ಮಾಯೆಯ ಸಹಾಯದಿಂದ ಈ ಪ್ರಪಂಚವೆಂಬ ನಾಟಕದಲ್ಲಿ ನಟರಾಗಿ ಅಭಿನಯಿಸಿದರು. ಆದುದರಿಂದ ನಾವು ಸಾಯಿ ಸ್ಮರಣೆ ಮಾಡೋಣ, ಶಿರ್ಡಿಗೆ ಹೋಗಿ ಅಲ್ಲಿಯ ಮಧ್ಯಾಹ್ನದ ಆರತಿಯನ್ನು ನೋಡೋಣ. ಸಾಯಿಬಾಬಾ ಅವರು ಆರತಿಯಾದ ನಂತರ ಮಸೀದಿಯ ಜಗುಲಿ ಕೊನೆಯಲ್ಲಿ ನಿಂತುಕೊಂಡು ದಯಾಪೂರಿತರಾಗಿ ಭಕ್ತರಿಗೆ ಉದಿಯನ್ನು ಕೊಡುತ್ತಿದ್ದರು. ಭಕ್ತರು ಸಹ ಅಂತೆಯೇ ಪ್ರೀತಿ ಮತ್ತು ಭಕ್ತಿಯಿಂದ ಬಾಬಾ ಅವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಉದಿಯನ್ನು ಪಡೆಯುತ್ತಿದ್ದರು. ಭಕ್ತರ ಮೇಲಿನ ಅವರ ಪ್ರೀತಿಗೆ ಮಿತಿ ಇದ್ದಿರಲಿಲ್ಲ. ಅವರು ಭಕ್ತರನ್ನು ಕುರಿತು, ಓ ಬಾಪು ಊಟಕ್ಕೆ ಹೋಗು, ಅಣ್ಣ ನೀನು ಮನೆಗೆ ಹೋಗು, ಬಾಪು ನೀನು ಆನಂದದಿಂದ ಊಟ ಮಾಡಿ ಬಾ ಎಂದು ಹೇಳುತ್ತಿದ್ದರು. ಪ್ರತಿಯೊಬ್ಬ ಭಕ್ತರನ್ನು ಬಾಬಾ ಸ್ವತಃ ಆಧರಿಸುತ್ತಿದ್ದರು. ದಾಸಗಣೂರವರು ಈಶಾವಾಶೋಪನಿಷತ್ ಮೇಲೆ ಮರಾಠಿಯಲ್ಲಿ ಭಾವಾರ್ಥ ಬರೆಯಲು ತೊಡಗಿದರು. ಮುಂದುವರಿಯುವ ಮೊದಲು ಉಪನಿಷತ್ತಿನ ಬೋಧವನ್ನು ಸೂಕ್ಷ್ಮವಾಗಿ ವಿವರಿಸೋಣ. ಈಶಾವಾಶೋಪನಿಷತ್ ಅನ್ನು ಮಂತ್ರೋಪನಿಷತ್ ಎಂದು ಕರೆಯಬಹುದು, ಏಕೆಂದರೆ ಇದರಲ್ಲಿ ವೇದ ಸಂಹಿತೆಗಳೆಲ್ಲವೂ ಅಡಗಿವೆ. ಇದು ಎಲ್ಲ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾದದ್ದು. ಈಶಾವಾಶೋಪನಿಷತ್ತಿನಲ್ಲಿರುವ ಸತ್ಯಾಂಶಗಳ ಟೀಕೆಗಳೇ ಇನ್ನುಳಿದ ಉಪನಿಷತ್ಗಳು. ಉದಾಹರಣೆಗಾಗಿ ಹೇಳುವುದಾದರೆ, ಅತಿದೊಡ್ಡ ಬೃಹದಾರಣ್ಯಕ ಉಪನಿಷತ್ತು ಈಶಾವಾಶೋಪನಿಷತ್ತಿನ ಟೀಕಾ ವ್ಯಾಖ್ಯಾನವೆಂದು ಪಂಡಿತ ಸಾಂತವಾಳೇಕರ ಅವರು ಹೇಳಿರುತ್ತಾರೆ. ಪ್ರೊಫೆಸರ್ ರಾನಡೆಯವರ ಪ್ರಕಾರ ಈಶಾವಾಶೋಪನಿಷತ್ತು ಸಣ್ಣ ಗ್ರಂಥವಾದರೂ ಅದರಲ್ಲಿ ಅಮೂಲ್ಯವಾದ ಅನೇಕ ನೀತಿಗಳಿವೆ. ಅದರಲ್ಲಿರುವ 18 ಶ್ಲೋಕಗಳಲ್ಲಿ ಅಮೂಲ್ಯವಾದ ಆತ್ಮದ ಗೂಢ ವಿವರಣೆಯು, ದುಃಖ ಮತ್ತು ಮೋಹದ ಮಧ್ಯೆ ನಿಶ್ಚಲವಾಗಿ ನಿಂತಿರಬಲ್ಲ ಆದರ್ಶ ಯೋಗಿಯ ವರ್ಣನೆಯು, ಕರ್ಮಯೋಗ ತತ್ವವು ಕಡೆಯದಾಗಿ ಜ್ಞಾನ ಮತ್ತು ಕರ್ಮದ ಪರಸ್ಪರ ಸಂಧಾನವು ಪ್ರತಿಪಾದಿತವಾಗಿವೆ. ಜ್ಞಾನ ಮತ್ತು ಕರ್ಮದ ನ್ಯಾಯರೀತಿಯ ಸಂಯೋಗವು ಅವುಗಳ ಉದಾತ್ತವಾದ ಏಕೀಕರಣಕ್ಕೆ ಅತ್ಯವಶ್ಯಕವಾದದ್ದು ಎಂಬುದೇ ಉಪನಿಷತ್ತಿನ ಮೂಲದಲ್ಲಿರುವ ಅಮೂಲ್ಯ ಸಂದೇಶ. ಬೇರೆ ವಿಧದಲ್ಲಿ ಹೇಳುವುದಾದರೆ, ಈಶಾವಾಶೋಪನಿಷತ್ತಿನ ಶ್ಲೋಕಗಳು ನೀತಿಯ, ಆಧ್ಯಾತ್ಮ ವಿದ್ಯೆಯ ಮತ್ತು ಬ್ರಹ್ಮಜ್ಞಾನದ ಮಿಶ್ರಣವೆಂದು ಹೇಳಬಹುದು. ಈ ಒಂದು ಸಂಕ್ಷಿಪ್ತದಿಂದಲೇ ಉಪನಿಷತ್ತನ್ನು ದೇಶಿ ಭಾಷೆಗೆ ಭಾಷಾಂತರ ಮಾಡುವುದು ಎಷ್ಟು ಕಷ್ಟವೆಂಬುದನ್ನು ನಾವು ಊಹಿಸಬಹುದು. ದಾಸಗಣು ಅವರು ಪ್ರತಿಯೊಂದು ಶ್ಲೋಕವನ್ನು ಮರಾಠಿಗೆ ಭಾಷಾಂತರ ಮಾಡಿದರು, ಆದರೂ ಅವರಿಗೆ ತೃಪ್ತಿಯಾಗಲಿಲ್ಲ. ಈ ರೀತಿ ಆತುತಿಯಿಂದ ತಮ್ಮ ಅನುಮಾನಗಳನ್ನು ಹೋಗಲಾಡಿಸಿಕೊಳ್ಳಲು ಅನೇಕರನ್ನು ವಿಚಾರಿಸಿದರು. ಯಾರಿಂದಲೂ ಅವರ ಅನುಮಾನಗಳ ಪರಿಹಾರವಾಗದೆ ಅವು ಹಾಗೆಯೇ ಉಳಿದುಕೊಂಡು ಅವರನ್ನು ಮತ್ತಷ್ಟು ಅತುನಾಗಿ ಮಾಡಿದವು. ಈಶಾವಾಶೋಪನಿಷತ್ತು ಎಲ್ಲ ವೇದಗಳ ಆಗರವಾಗಿರುತ್ತದೆ. ಆತ್ಮಜ್ಞಾನದ ವಿಜ್ಞಾನ ಜನನ, ಮರಣಗಳೆಂಬ ಬಂಧನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವ ಆಯುಧ. ಆದುದರಿಂದ ಯಾರು ಆತ್ಮಜ್ಞಾನವನ್ನು ಪಡೆದಿರುತ್ತಾರೆಯೋ ಅವರೇ ಸರಿಯಾದ ಅರ್ಥವನ್ನು ನೀಡಬಲ್ಲರು ಎಂದು ದಾಸಗಣು ಯೋಚಿಸಿದರು. ಯಾರಿಂದಲೂ ಪರಿಹಾರವಾಗದಂಥ ಅನುಮಾನಗಳನ್ನು ಶ್ರೀ ಸಾಯಿಬಾಬಾ ಅವರಿಂದ ಪರಿಹರಿಸಿಕೊಳ್ಳಬಹುದೆಂದು ಶಿರ್ಡಿಗೆ ಬಂದು ಈಶಾವಾಶೋಪನಿಷತ್ತಿನ ಭಾಷಾಂತರದಲ್ಲಿ ತಮಗೆ ಬಂದಿರುವ ಅನುಮಾನವನ್ನು ಸೂಕ್ತ ವಿವರಣೆಯಿಂದ ಪರಿಹರಿಸಬೇಕೆಂದು ಬಾಬಾ ಅವರಲ್ಲಿ ಬೇಡಿದರು. ಆಗ ಬಾಬಾ ಅವರು ಅವರನ್ನು ಆಶೀರ್ವದಿಸಿ, ಚಿಂತಿಸಬೇಡ, ಅದರಲ್ಲೇನಿದೆ, ವಿಲೇ ಪಾರ್ಲೆಯಲ್ಲಿರುವ ಕಾಕಾ ಅವರ ಮನೆ ಕೆಲಸದವಳಿಂದ ನಿನ್ನ ಅನುಮಾನ ಪರಿಹಾರವಾಗುತ್ತದೆ, ಹೋಗು ಎಂದರು. ಆಗ ಅಲ್ಲಿದ್ದವರೆಲ್ಲರೂ ಬಾಬಾ ಹಾಸ್ಯ ಮಾಡುತ್ತಿರಬಹುದು, ನಿರಕ್ಷರಸ್ಥಳಾದ ಸೇವಕಿಯಿಂದ ಹೇಗೆ ಸಂಶಯ ಪರಿಹಾರವಾದೀತು ಎಂದು ಅನುಮಾನಪಟ್ಟರು. ಆದರೆ ದಾಸಗಣು ಅವರು ಬಾಬಾ ಅವರು ನುಡಿದದ್ದು ನಿಜವಾಗಲೇಬೇಕು ಎಂದುಕೊಂಡು ಶಿರ್ಡಿಯಿಂದ ಹೊರಟರು. ನಂತರ ದಾಸಗಣು ಬಾಬಾರವರ ಮಾತಿನಲ್ಲಿ ನಂಬಿಕೆ ಇಟ್ಟು ಶಿರ್ಡಿಯಿಂದ ವಿಲೇಪಾರ್ಲೆಯಲ್ಲಿದ್ದ ಕಾಕಾ ಸಾಹೇಬ ದೀಕ್ಷಿತರ ಮನೆಗೆ ಬಂದು ತಂಗಿದರು. ಮಾರನೇ ದಿನ ದಾಸಗಣೂರವರು ಮಲಗಿದ್ದಾಗ ನಸುಕಿನಲ್ಲಿ ಅವರು ಪೂಜೆ ಮಾಡುತ್ತಿದ್ದಾಗ ಎಂದು ಕೆಲವರು ಹೇಳಿದ್ದಾರೆ, ಒಬ್ಬ ಹುಡುಗಿ ಇಂಪಾಗಿ ಹಾಡಿದ ಹಾಡು ಕೇಳಿದರು. ಕೆಂಪು ಬಣ್ಣದ ಸೀರೆ ಎಷ್ಟು ಚೆನ್ನಾಗಿದೆ, ಜರಿಯೆಷ್ಟು ಹೊಳೆಯುತ್ತಿದೆ ಎಂಬುದೇ ಆ ಹಾಡಿನ ಭಾವಾರ್ಥ. ಆ ಹಾಡನ್ನು ಕೇಳಿ ಅವರು ಸಂತೋಷದಿಂದ ಹೊರಗೆ ಬಂದು ನೋಡಲು ಸೇವಕ ನಾಮ್ಯಾನ ತಂಗಿ ಹಾಡುತ್ತಿರುವುದನ್ನು ಕಂಡರು. ಕಾಕಾ ಅವರ ಮನೆಗೆಲಸದವಳಾದ ಆ ಹುಡುಗಿ ಹರಿದ ಸೀರೆಯನ್ನುಟ್ಟುಕೊಂಡು ಪಾತ್ರೆ ತೊಳೆಯುತ್ತಾ ಹಾಡುತ್ತಿದ್ದಳು. ಅವಳ ಬಡತನ ಮತ್ತು ಆನಂದವನ್ನು ನೋಡಿದ ದಾಸಗಣು ಮರುದಿನ ರಾವಬಹದ್ದೂರ ಎಂವಿ ಪ್ರಧಾನ ಅವರು ತಮಗಾಗಿ ತಂದಿದ್ದ ಎರಡು ದೋತರಗಳನ್ನು ನೋಡಿ ಆ ಹುಡುಗಿಗೂ ಒಂದು ಸೀರೆ ತಂದು ಕೊಡುವಂತೆ ಹೇಳಿದರು. ಅದರಂತೆ ಅವರು ಆ ಹುಡುಗಿಗೆ ಒಂದು ಸೀರೆ ತಂದು ಕೊಟ್ಟರು. ಅಂದು ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಮಾರನೇ ದಿನ ಆ ಹುಡುಗಿ ಹೊಸ ಸೀರೆಯನ್ನುಟ್ಟುಕೊಂಡು ಎಲ್ಲ ಹುಡುಗಿಯರ ಜೊತೆಯಲ್ಲಿ ಆಟವಾಡಿ ನಲಿಯುತ್ತಿದ್ದಳು. ಮರುದಿನ ಮತ್ತೆ ಆ ಹರಿದ ಸೀರೆಯನ್ನುಟ್ಟುಕೊಂಡೇ ಕೆಲಸಕ್ಕೆ ಬಂದಳು. ಅಂದು ಸಹ ಅಷ್ಟೇ ಆನಂದದಿಂದಿದ್ದಳು. ಆಗ ದಾಸಗಣೂರವರ ದಯೆ ಹೊಗಳಿಕೆಗೆ ಮಾರ್ಪಾಟಾಯಿತು. ಆ ಬಡ ಹುಡುಗಿಯು ಹರಿದ ಸೀರೆಯನ್ನೇ ಏಕೆ ಉಟ್ಟುಕೊಳ್ಳಬೇಕಿತ್ತು?
ಅವಳಿಗೆ ಹೊಸ ಸೀರೆ ದೊರೆತರೂ ಸಹ ಅದನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಹರಿದ ಸೀರೆಯನ್ನೇ ಉಟ್ಟುಕೊಂಡು ಬಂದಳಲ್ಲವೇ. ಆದರೂ ಅವಳಲ್ಲಿ ತಿಳ ಮಾತ್ರವೂ ದುಃಖವಿರಲಿಲ್ಲ ಎಂದು ಯೋಚಿಸಿ, ನಮ್ಮ ಸುಖ ದುಃಖಗಳು ನಮ್ಮ ಮನಸ್ಸನ್ನವಲಂಬಿಸಿರುತ್ತವೆ ಎಂಬುದನ್ನು ದಾಸಗಳು ಮನಗಂಡರು. ಈ ಘಟನೆಯನ್ನು ಕೂಲಂಕುಷವಾಗಿ ವಿಚಾರಿಸಿ ದೇವರು ಕೊಟ್ಟಿದ್ದುದರಲ್ಲಿ ತೃಪ್ತಿ ಪಡೆಯಬೇಕು. ಅವನು ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾನೆ. ಅವನಿಂದ ದೊರೆಯುವುದೆಲ್ಲವೂ ನಮಗೆ ಒಳ್ಳೆಯದಾಗಿ ಪರಿಣಮಿಸುತ್ತದೆ ಎಂಬುದನ್ನು ಸಹ ದಾಸಗಳು ಅರಿತರು. ಈ ಮೇಲ್ಕಂಡ ಘಟನೆಯಿಂದ ಬಾಬಾರವರ ಅದ್ವಿತೀಯ ರೀತಿ ವ್ಯಕ್ತವಾಗುತ್ತದೆ. ಅವರು ಶಿರ್ಡಿಯನ್ನು ಬಿಟ್ಟು ಕದಲದೇ ಇದ್ದರೂ ಕೆಲವರನ್ನು ಮಚ್ಚಿಂದ್ರಗಡಕ್ಕೂ ಕೆಲವರನ್ನು ಕೊಲ್ಲಾಪುರಕ್ಕೂ ಸಾಧನೆಯ ಸಲುವಾಗಿ ಕಳುಹಿಸುತ್ತಿದ್ದರು. ಕೆಲವರಿಗೆ ಪ್ರತ್ಯಕ್ಷ ರೂಪದಲ್ಲಿಯೂ, ಕೆಲವರಿಗೆ ಜಾಗೃತ ಅವಸ್ಥೆಯಲ್ಲಿಯೂ, ಕೆಲವರಿಗೆ ಕನಸಿನಲ್ಲಿಯೂ ಕಾಣಿಸಿಕೊಂಡು ಅವರ ಆಸೆಗಳನ್ನೀಡೇರಿಸುತ್ತಿದ್ದರು. ಮೇಲೆ ಹೇಳಿದಂತೆ ದಾಸಗಣು ಅವರನ್ನು ಅನುಮಾನ ಪರಿಹಾರಕ್ಕೋಸುಗ ವಿಲೇಪಾರ್ಲೆಯಲ್ಲಿದ್ದ ಕಾಕಾರವರ ಮನೆಗೆಲಸದವಳ ಬಳಿಗೆ ಕಳುಹಿಸಿದರು. ಅವರನ್ನು ಅಲ್ಲಿಗೆ ಕಳುಹಿಸುವ ಅವಶ್ಯಕತೆ ಇರಲಿಲ್ಲ. ಬಾಬಾರವರೇ ನೇರವಾಗಿ ಅನುಮಾನ ಪರಿಹರಿಸಬಹುದಾಗಿತ್ತೆಂದು ಕೇಳಬಹುದು. ಬಾಬಾ ಅವರ ರೀತಿ ನೀತಿಗಳು ಅತ್ಯಾಶ್ಚರ್ಯವಾದವುಗಳು. ಇಲ್ಲದಿದ್ದರೆ ಕೂಲಿ ಕೆಲಸ ಮಾಡುವವಳು ಮತ್ತು ಅವಳ ಸೀರೆ ಇವುಗಳಲ್ಲಿಯೂ ಪರಮಾತ್ಮನು ವ್ಯಾಪಿಸಿದ್ದಾನೆ ಎಂಬ ಉದಾತ್ತವಾದ ನೀತಿಯನ್ನು ದಾಸಗಣು ಅವರು ಹೇಗೆ ಕಲಿಯುತ್ತಿದ್ದರು ಎಂದು ನಾವು ಹೇಳಬಯಸುತ್ತೇವೆ. ಈಗ ಉಪನಿಷತ್ತಿನ ಇನ್ನೊಂದು ಉದಾಹರಣೆಯಿಂದ ಈ ಅಧ್ಯಾಯವನ್ನು ಮುಗಿಸೋಣ. ನೀತಿ ತತ್ವಗಳ ಬೋಧನೆಯೇ ಈಶಾವಾಶೋಪನಿಷತ್ತಿನ ಮುಖ್ಯ ಭಾವ. ಅದರಲ್ಲಿರುವ ಆಧ್ಯಾತ್ಮಿಕ ಜ್ಞಾನದ ಆಧಾರದಿಂದ ಈ ನೀತಿ ತತ್ವಗಳು ಹುಟ್ಟಿಕೊಂಡಿವೆ. ಉಪನಿಷತ್ತಿನ ಮೊದಲ ವಾಕ್ಯದಲ್ಲಿಯೇ ಪರಮಾತ್ಮನು ಸರ್ವವ್ಯಾಪಿ ಎಂದು ಹೇಳಲಾಗಿದೆ. ದೇವರು ಸರ್ವವ್ಯಾಪಿ. ಅವನು ದಯಪಾಲಿಸುವುದೆಲ್ಲವೂ ನಮಗೆ ಒಳ್ಳೆಯದೇ. ಅವನು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯಬೇಕು ಎಂಬ ನೀತಿ ತತ್ವ ಅಡಗಿದೆ ಈ ಉಪನಿಷತ್ತಿನಲ್ಲಿ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾನವನು ತನ್ನ ಕರ್ಮವನ್ನು ತಾನು ಮಾಡಬೇಕು, ಕರ್ಮಭ್ರಷ್ಟನಾಗಬಾರದು ಎಂಬುದು ನೀತಿ. ಸೋಮಾರಿತನವು ಉಪನಿಷತ್ತಿನ ಪ್ರಕಾರ ಆತ್ಮವನ್ನು ಕೊರೆಯುವ ರೋಗ. ಉಪನಿಷತ್ತು ಮುಂದುವರೆದು, ಯಾರೂ ತಮ್ಮ ಆತ್ಮದಲ್ಲಿ ಸಕಲ ಜೀವರಾಶಿಗಳನ್ನು ನೋಡಬಲ್ಲರೋ ಮತ್ತು ಜೀವರಾಶಿಗಳಲ್ಲಿ ಆತ್ಮವನ್ನು ಕಾಣಬಲ್ಲರೂ ಅಂಥವರು ಬುದ್ಧಿಗೇಡಿತನದಿಂದ ನರಳಲಾದೀತೆ ಎಂದು ಕೇಳಿದೆ. ಯಾವಾಗ ನಾವು ಸಕಲ ಜೀವರಾಶಿಗಳಲ್ಲಿ ಆತ್ಮವನ್ನು ನೋಡಲಾರೆವೋ ಆಗ ಅಜ್ಞಾನ, ದುಃಖ ಮತ್ತು ಅಸಹ್ಯತೆ ಉಂಟಾಗುತ್ತವೆ. ಸಕಲ ಜೀವರಾಶಿಗಳು ಒಂದೇ ಎಂಬ ಅಂತರ್ಮುಖಿ ದೃಷ್ಟಿಯುಳ್ಳವನಿಗೆ ಪ್ರಾಪಂಚಿಕ ದುಃಖಗಳೇನು ಮಾಡಲಾರವು. ಶ್ರೀ ಸಾಯಿ ಪ್ರಣಾಮ.